ನಾಳೆ ನಿಮ್ಮ ಅಪ್ಪ ಅಮ್ಮ ಬರ್ತಿದ್ದಾರಂತೆ. ಅವ್ರು ಬಂದಾಗ ಅವ್ರ ಮುಂದೆ ಬೆಕ್ರ ತರ ಮುಖ ಮಾಡ್ಕೊಂಡು ಕೂತ್ಕೋಬೇಡ. ಈ ಮನೆ ಸೊಸೆ ತರ ನಡ್ಕೊ. ಅವ್ರು ಬರೋದ್ ಬೇಕಾಗಿಲ್ಲ, ಬರಬೇಡಿ ಅಂತ ಹೇಳ್ಬಿಡಿ. ಬರ್ಲಿ ಬಿಡು, ಬಂದು ನಿನ್ನನ್ನು ನೋಡ್ಕೊಂಡು ಹೋಗ್ಲಿ, ಅವ್ರ ಮನ್ಸಿಗೂ ಸಮಾಧಾನ ಆಗುತ್ತೆ. ಅವ್ರು ಬಂದಾಗ ಏನಾದ್ರು ಬಾಯಿ ಬಿಟ್ರೆ ನಿನ್ನನ್ನು ಅವ್ರ ಜೊತೆಗೆ ಕಳಿಸ್ಬಿಡ್ತೀನಿ. ಹುಷಾರ್, ನೇತ್ರ ಮನೆ ಕಡೆ ಹುಷಾರು, ಆದ್ರೆ ಸಂಜೆ ಬಂದ್ಬಿಡ್ತೀವಿ, ಇಲ್ಲಾಂದ್ರೆ ನಾಳೆ ಬೆಳಿಗ್ಗೆ ಬರ್ತೀವಿ. ಇಲ್ಲ ಇಲ್ಲ, ಅಲ್ಲಿ ಉಳಿಯಕ್ ಹೋಗಲ್ಲ, ಸಂಜೆನೆ ಬಂದ್ಬಿಡ್ತೀವಿ. ಅತ್ತೆ ನಾನು ಹೀಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ನನ್ನನ್ನು ಕೇಳಿದ್ರೆ ನೀವು ಅಲ್ಲಿಗೆ ಹೋಗದೆ ಇರೋದೇ ಒಳ್ಳೇದು. ಕಾಂತಿ ಅಲ್ಲಿ ರಾಣಿ ತರ ಇರ್ತಾಳೆ ಅಂತ ಅನ್ಕೋಬೇಡಿ. ನೀವು ಸುಳ್ಳು ಹೇಳಿ ಮದ್ವೆ ಮಾಡಿದ್ದೀರಾ, ಅದಕ್ ತಕ್ಕ ಹಾಗೆ ಅವಳನ್ನ ಎಲ್ಲಿಟ್ಟಿರ್ಬೇಕು ಅಲ್ಲೇ ಇಟ್ಟಿರ್ತಾರೆ. ನೇತ್ರ ಸಾಕು ಸುಮ್ಮನೆ, ಎಷ್ಟೊಂದು ಹೊಟ್ಟೆ ಕಿಚ್ಚೆ ನಿಮ್ಗೆ. ಕಾಂತಿ ದೇವತೆ, ಇಡೀ ಆಸ್ತಿನ ನಿನ್ನ ಹೆಸರು ಬರ್ಕೊಟ್ರು, ಅವಳಲ್ಲಿ ಪ್ರೀತಿನೆ ಬಂದಿಲ್ವೇನೆ ನಿಮ್ಗೆ? ಅಯ್ಯೋ ಅವಳೇನ್ ಕೊಟ್ಟಿರೋದು, ಎಲ್ಲ ನನ್ ಗಂಡ ಕಷ್ಟಪಟ್ಟು ದುಡ್ದಿರೋದು. ಹೇಗಾದ್ರೂ ಮಾಡಿ ನನ್ಗೆ ಇನ್ನೊಂದು ಮದುವೆ ಮಾಡ್ಲೇಬೇಕು ಅಂತ ತೀರ್ಮಾನ ಮಾಡಿದಾಳ ನಮ್ಮಮ್ಮ. ಅದಕ್ಕೆ ಏನೇನು ಮಾಡಕ್ ಸಾಧ್ಯನೋ ಎಲ್ಲ ಮಾಡ್ತಾ ಇದ್ದಾಳೆ. ಈಗ ತಾನೇ ಯಾರೋ ಲಾಯರ್ನ ಭೇಟಿಯಾಗಿ ಬಂದಂತೆ, ನಾನು ನಿಂಗೆ ಡೈವೋರ್ಸ್ ಕೊಡ್ಬೇಕಂತೆ. ಅದಕ್ಕೆ ನೀವೇನಂದ್ರಿ? ಅಮ್ಮನ ಹತ್ರ ಜಗಳಾಡಿ ಏನು ಪ್ರಯೋಜನ ಇಲ್ಲ ಅಂತ ಗೊತ್ತಲ್ವ ಕಾಂತಿ, ಇದನ್ನ ನಾವು ಉಪಾಯವಾಗಿ ಎದುರಿಸ್ಬೇಕು. ನಾನೀಗ ಸತ್ಯನ ಹತ್ರನೂ ಮಾತಾಡ್ಕೊಂಡ್ಬಂದೆ. ಮದುವೆ ಆಗಿ ಒಂದು ವರ್ಷದ ತನಕ ಡೈವೋರ್ಸ್ಗೆ ಅಪ್ಲೈ ಮಾಡೋ ಹಾಗೆ ಇಲ್ಲಿ ಬಂದೆ. ಒಂದು ವರ್ಷ ಜೊತೆಯಲ್ಲಿ ಸಂಸಾರ ಮಾಡಿದ ಮೇಲೆ ಒಬ್ರಿಗೊಬ್ರು ಹೊಂದ್ಕೊಂಡಿರೋದಕ್ಕಾಗಲ್ಲ ಅಂತ ಗೊತ್ತಾದರೆ ಆಗಷ್ಟೇ ಮದುವೆನ ಮುರಿಬೋದು. ಆದರೆ ಯೋಚನೆ ಮಾಡ್ಬೇಡ ಕಾಂತಿ, ಏನು ತೊಂದರೆ ಆಗಲ್ಲ ತಾನೆ? ಹೇಳಿದ್ನಲ್ಲ ಕಾಂತಿ, ಯಾವ ತೊಂದರೆನೂ ಆಗಲ್ಲ. ನೀ ಏನು ಹೆದರ್ಬೇಡ, ಏನೇ ಆದರೂ ನಾನು ನಿನ್ನ ಕೈ ಬಿಡಲ್ಲ. ನಾನು ಬಂದಾಗಿಂದ ಅವಳನ್ನ ನೋಡ್ತಾನೆ ಇದ್ದೀನಿ. ಕಾಂತಿ ಹತ್ರ ಅವಳು ಜಾಸ್ತಿ ಮಾತಾಡ್ತಿದ್ದಾಳೆ, ಇದು ಒಳ್ಳೇದಲ್ಲ. ಇದನ್ನ ನಾನು ಹೇಳಿದ್ರೆ ನಾನು ಕೆಟ್ಟವಳು ಹಾಕ್ತೀನಿ. ಅವಳನ್ನ ಕರ್ಕೊಂಡೋಗಿ ಒಂದು ಒಳ್ಳೆ ಸೀರೆನೋ ಬಳೆನೋ ಕೊಡಿಸಿ, ಚೆನ್ನಾಗಿ ಮಾತಾಡಿ ಅರ್ಥ ಆಗೋಗಿ ಹೇಳು. ನಂಗೆ ಇದೆಲ್ಲ ಗೊತ್ತೇ ಇರಲಿಲ್ಲ, ಮೊನ್ನೆ ತಾನೇ ಬಂದಿದ್ದಾಳೆ, ಇಷ್ಟೆಲ್ಲ ನಡೀತಾ ಇದೆಯಾ? ನಡೀದೇ ಇರುತ್ತಾ, ಒಂದೇ ಮನೇಲಿದ್ದಾರೆ, ಯಾವಾಗಲೂ ಅವ್ರ ಮೇಲೆ ಕಣ್ಣಿಟ್ಟಿರೋಕ್ಕಾಗಲ್ಲ. ಅದು ಸರಿನೇ. ಕಾಂತಿಗೆ ಊಟ ತಿಂಡಿ ಕೊಡೋದು ಸುಶೀಲನೇ, ಸ್ನೇಹ ಬೆಳೆದಿರುತ್ತೆ, ಅದಕ್ಕೆ ಹೇಳಿದ್ದು. ಕರ್ಕೊಂಡು ಹೋಗು. ಯಾರು ಎಲ್ಲಿರ್ಬೇಕೋ ಅಲ್ಲಿರ್ಬೇಕು, ಅತಿಯಾಗಿ ಆಡಿದ್ರೆ ನನಗೆ ಇಷ್ಟ ಆಗಲ್ಲ. ಸುಮ್ಮನೆ ನಾನು ಹೇಳ್ದ ಕೇಳು. ನೀವೇನು ಹೇಳಬೇಡಿ, ನನಗೆಲ್ಲ ಗೊತ್ತು, ನಾನು ಹೀಗೆ ಇರೋದು. ಅಮ್ಮ ನೋಡಿದ್ರೆ ಇವರಿಬ್ರು ಒಂದಾಗಿದ್ದಾರೆ ಅಂದರು, ಇಲ್ಲಿ ನೋಡಿದ್ರೆ ಹಾವು ಮುಂಚೆ ಥರ ಕಿತ್ತಾಡ್ತಾವ್ರಲ್ಲ. ಅಮ್ಮಂಗೆ ಹೇಳಬೇಕು. ಕಾಂತಿ ನೀನು ಸದ್ರ ಕೊಟ್ರೆ ಇವರೆಲ್ಲರೂ ತಲೆ ಮೇಲೆ ಕೂತ್ಕೋತಾರೆ. ಜಾತಿ ಹೆಸರಲ್ಲಿ ನಿನ್ನನ್ನು ದೂರ ಇಟ್ಟಿದ್ದಾರಲ್ಲ, ಯಾವ ಕಾಲದಲ್ಲಿದ್ದಾರೆ ಇವರೆಲ್ಲ? ನೀನು ಹೀಗೆ ಇದ್ರೆ ಇದು ನಿಮ್ಮ ಮೂರ್ಖತನ ಅಷ್ಟೇ. ಇಲ್ಲ ಅಕ್ಕ, ನನಗೆ ಯಾರ ಹತ್ರನೂ ಜಗಳ ಮಾಡೋದಕ್ಕೆ ಇಷ್ಟ ಇಲ್ಲ. ಏನಾಗುತ್ತೋ ಆಗ್ಲಿ ಅಂತ ಕಾಯ್ತಾ ಇದ್ದೀನಿ. ಎಲ್ಲ ನನ್ನ ಹಣೆ ಬರ ಹಣೆ ಬರಹ ಅಂತ ಕೂತ್ರೆ ಆಗಲ್ಲ. ನಾನು ಹೇಳೋದನ್ನೆಲ್ಲ ಹೇಳಿದ್ದೀನಿ, ಇನ್ ಮುಂದೆ ನೀನೇ ಯೋಚನೆ ಮಾಡು. ನಮ್ಮ ಮಂಜುನಾಥನ್ಗೆ ಆಗ್ಲೇ ಒಂದು ಮದುವೆ ಆಗಿದೆ. ಮದುವೆ ಆಗಿರೋ ಹುಡುಗಿ ನಮ್ಮನೇಲೇ ಇದ್ದಾಳೆ. ಅಂದ್ರೆ ನೀವು ನಿಮ್ಮ ಮಗನಿಗೆ ಎರಡನೇ ಸಂಬಂಧ ನೋಡ್ತಾ ಇದ್ದೀರಾ? ರೀ, ನನ್ನ ಮಗಳಿಗೆ ಏನ್ ಕಡಿಮೆ ಆಗಿದೆ ಎರಡನೇ ಹೆಂಡತಿಯಾಗಿ ಬರೋದಕ್ಕೆ? ಅವಳನ್ನು ಬಿಟ್ಟು ಬಿದ್ದಿದ್ದಾಳೆ ಅನ್ಕೊಂಡಿದ್ದೀರಾ? ಈ ರೀತಿ ಮಾತಾಡೋದಕ್ಕೆ ನಿಮಗೆ ಮನಸ್ಸಾದ್ರೂ ಹೇಗೆ ಬಂತು? ನನ್ನ ಮಗನಿಗೆ ಮದುವೆ ಆಗಿದೆ ನಿಜ, ಆದರೂ ಆಗಿಲ್ಲ. ಅಂದ್ರೆ ಹೇಳ್ತೀನಿ. ಸೂರ್ಯಕಾಂತಿ.